श्री महालिंगेश्वर देवस्थान देवरमारु गद्देयल्लि 30ने वर्षद कोटि चेन्नय्य जोडुकेरे कंबळ जनवरी 28रंदु बेळग्गे 10:30ಕ್ಕೆ श्री महालिंगेश्वर देवस्थान पुत्तूरु व्यवस्थापना समिति अध्यक्ष मुळिय केशव प्रसाद उद्घाटिसलिद्दु विद्यालक्ष्मी शिक्षण संस्थे अध्यक्ष के सीताराम राय सवणूरु अध्यक्षते वहिसलिद्दारे एंदु ಕಂಬಳ ಸಮಿತಿ ಮಾರ್ಗದರ್ಶಕಿ ಸಕುಂತಳಾ ಟಿ ಶೆಟ್ಟಿ ಮತ್ತು ಕಂಬಳ ಸಮಿತಿ ಅಧ್ಯಕ್ಷ ಎನ್ ಚಂದ್ರಹಾಸ್ ಶೆಟ್ಟಿ ಹೇಳಿದರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಂಜೆ 6ರಿಂದ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಅಧ್ಯಕ್ಷತೆಯನ್ನ ಉದ್ಯಮಿ ಪ್ರಕಾಶ್ ಶೆಟ್ಟಿ ವಹಿಸಲಿದ್ದು 30ನೇ ವರ್ಷದ ಸ್ಮರಣ ಸಂಚಿಕೆ ಬಿಡುಗಡೆಯನ್ನ ರಾಜ್ಯ ಸಹಕಾರ ಮಹಾಮಂಡಲ ಅಧ್ಯಕ್ಷ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಮಾಡಲಿದ್ದಾರೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಎನ್ ಸುಧಾಕರ್ ಶೆಟ್ಟಿ ಪುತ್ತೂರು, ಅಪ್ಪು ಯಾನೆ ಬೆಲಿಯರಿಯನ್ ಡೇಸಾ ಅಲಿಪಾತೆ, ಆಕಾಶ್ ಐತಾಳ್, ಸತೀಶ್ ದೇವಾಡಿಗ ಅಳದಂಗಡಿ, ಶ್ರೀಧರ್ ಮಾರೋಡಿ ಅವರಿಗೆ ಸನ್ಮಾನ ನಡೆಯಲಿದೆ ಎಂದು ಹೇಳಿದರು. ಸುಮಾರು 200 ಜೋಡಿ ಓಟದ ಕೋಣಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ಟಿ ಅವರ ಮಿಂಚಿನ ಓಟದ ಕೋಣ ಚಿನ್ನನಿಗೆ ಸನ್ಮಾನ ನಡೆಯಲಿದೆ. ವಿಶೇಷ ಆಕರ್ಷಣೀಯಾಗಿ ನಟ ನಟಿಯರಾದ ಅದಿತಿ ಪ್ರಭುದೇವ್, ಸಂಗೀತಾ ಶೃಂಗೇರಿ, ಸಾನಿಯಾ ಅಯ್ಯರ್, ದೀಪಕ್ ರೈ ಪಾಣಾಚೆ, ಸಂಗೀತ ನಿರ್ದೇಶಕ ಗುರುಕಿರಣ್, ಬಿಗ್ ಬಾಸ್ 9ರ ವಿಜೇತ ರೂಪೇಶ್ ಶೆಟ್ಟಿ, ನಿರ್ಮಾಪಕ ರವಿರೈ ಕಳಸ, ವಿಕ್ರಾಂತ್ ರೋಣ ಖ್ಯಾತಿಯ ವಜ್ರಧೀರ್ ಜೈನ್, ಪತ್ರಕರ್ತ ವಾಲ್ಟರ್ ನಂದಳಿಕೆ ಮತ್ತಿತರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಜನವರಿ 29ರಂದು ಬಹುಮಾನ ವಿತರಣೆ ನಡೆಯಲಿದ್ದು, ಅಧ್ಯಕ್ಷತೆಯನ್ನ ನಗರಸಭೆಯ ಅಧ್ಯಕ್ಷ ಜೀವನ್ ದರಚೈನ್ ವಹಿಸಲಿದ್ದು, ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಸಂಜೀವ ಮಠಂದೂರು ಸೇರಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. 28ನೇ ತಾರೀಕಿಗೆ 10:30 ಗಂಟೆಗೆ ಇದು ಉದ್ಘಾಟನೆ ಆಗ್ತದೆ. ಕೇಶವ ಪ್ರಸಾದ್ ಅವರು ಉದ್ಘಾಟನೆ ಮಾಡ್ತಾರೆ. ಸೀತಾರಾಮ್ ರೈಗಳು ಅಧ್ಯಕ್ಷತೆ ವಹಿಸಿ ಸಣ್ಣ ಮಟ್ಟಿನ ಸಭಾ ಕಾರ್ಯಕ್ರಮ ನಡೀತಾ ಇದೆ. ಸಂಜೆ 6 ಗಂಟೆಗೆ ಇದಿದೆ ಬಂಜಾರ ಪ್ರಕಾಶ್ ಶೆಟ್ಟಿ ಸಮೇತ ಯುಟಿ ಖಾದರ್ ಇವರು ರಾಜೇಂದ್ರ ಕುಮಾರ್ ಮೂವತ್ತನೇ ವರ್ಷ ಆದ ಕಾರಣ ಸ್ಮರಣ ಸಂಚಿಕೆ ಬಿಡುಗಡೆ ಅಂತ ಮಾಡಿದ್ದೇವೆ. ಆ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಎನ್ ರಾಜೇಂದ್ರ ಕುಮಾರ್ ಬರ್ತಾ ಇದ್ದಾರೆ. ಮತ್ತೆ ಎಲ್ಲ ನಮ್ಮ ಶಾಸಕರು ಮಾಜಿ ಸಚಿವರುಗಳು ಹಾಗೂ ಪ್ರಸಿದ್ಧ ವ್ಯಕ್ತಿಗಳು ಬಹಳಷ್ಟು ಜನ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ 30 ವರ್ಷಗಳ ಹಿಂದೆ ಜಯಂತರಯ್ಯ ನೇತೃತ್ವದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರ ಗೌರವ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಆಯಿತು. ಈ ವರ್ಷ 30ನೇ ವರ್ಷ ಅಂತ ಹೇಳುವುದು ಒಂದು ಹೆಮ್ಮೆಯ ವಿಷಯ. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಲಾಲ್ ಪಿವಿ, ಉಪಾಧ್ಯಕ್ಷ ನಿರಂಜನ್ ರೈ ಮಠಂದಬೆಟ್ಟು, ಕೋಶಾಧಿಕಾರಿ ಈಶ್ವರ್ ಭಟ್ ಪಂಚಿಕುಟೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.